ಬಿಜೆಪಿಯಲ್ಲಿನ ವ್ಯವಸ್ಥೆಯಿಂದ ನೊಂದು ಬರ್ತಿದ್ದಾರೆ, ಬಹಳಷ್ಟು ಜನ ನೊಂದು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಅಂತ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ರಿಯಾಕ್ಷನ್ ಇದೆ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರ ಆಪ್ತರು. ಎಲ್ಲರೂ ಬಿಜೆಪಿಯನ್ನ ತೊರೆದು ಬರೋದಕ್ಕೆ ಕಾರಣ ನೊಂದಿರೋ ಕಾರಣ ನೊಂದು ಬರ್ತಿದ್ದಾರೆ, ಬಹಳಷ್ಟು ಜನ ನೊಂದು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ. ಸ್ವೇಚ್ಛೆಯಿಂದ ಹೋದ್ರೆ ಅದು ಆಪರೇಷನ್ ಅಲ್ಲ, ಆಪರೇಷನ್ ಹಸ್ತ ಅನ್ನುವ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಶೆಟ್ಟರ್. ಇನ್ನು ಹಲವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ, ಬಿಜೆಪಿ ದಿನದಿಂದ ದಿನಕ್ಕೆ ಕುಗ್ಗುತ್ತಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಬೀದಿಗೆ ಬೀಳೋ ಆತಂಕ ಇದೆ, ಎಲ್ಲಿ ನಾವು ಬೀದಿಗೆ ಬರ್ತೀವೋ ಅನ್ನೋ ಆತಂಕದಲ್ಲಿ ಅವರಿದ್ದಾರೆ. ಆ ಸ್ಥಿತಿ ಬಂದಿದೆ ಈಗ ಬಿಜೆಪಿಗರಿಗೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜನ ಭಾರತೀಯ ಜನತಾ ಪಾರ್ಟಿ ಇಲ್ಲಿದ್ದಂಥ ವ್ಯವಸ್ಥೆ ಅದನ್ನು ನಂಬಿಕೊಂಡು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ಅದಕ್ಕೆ ಒಂದು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಏನಂದರೆ ಆಪರೇಷನ್ ಕಾಂಗ್ರೆಸ್ ಕೈ ಅಂತೇಳಿ, ನಿಜವಾಗಿ ಇದು ಆಪರೇಷನ್ ಕೈ ಅಲ್ಲ. ಇವತ್ತೇನೋ ವಾಲಂಟ್ರಿಯಾಗಿ ತಮ್ಮ ಸ್ವ ಇಚ್ಛೆಯಿಂದ ಯಾರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ, ಆಪರೇಷನ್ ಅಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಒಂದು ಅಸಮಾಧಾನ, ಅಲ್ಲಿರುವಂಥ ಕ್ಷೋಭೆ, ಲೀಡರ್ಲೆಸ್ ಇರುವಂಥ ಒಂದು ವ್ಯವಸ್ಥೆ, ಹೀಗಾಗಿ ಬಹಳಷ್ಟು ಕೆಳ ಹಂತದ ಕಾರ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರುವಂಥ ಮಾಜಿ ಶಾಸಕರು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇದ್ದಾರೆ. ಅದು ಆಪರೇಷನ್ ಹಸ್ತ ಅಲ್ಲ, ಅದು ವಾಲಂಟ್ರಿಯಾಗಿ ಸ್ವ ಇಚ್ಛೆಯಿಂದ ಬರುವಂತ ಒಂದು ರಾಜಕೀಯ ಧ್ರುವೀಕರಣ ಅಂತ ನಾನು ಹೇಳ್ತೀನಿ. ಇವತ್ತು ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಇಲ್ಲಿದ್ದಂಥ ವ್ಯವಸ್ಥೆ ಅದನ್ನು ನಂಬಿಕೊಂಡು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ಅದಕ್ಕೆ ಒಂದು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಏನಂದ್ರೆ ಆಪರೇಷನ್ ಕಾಂಗ್ರೆಸ್ ಕೈ ಅಂತೇಳಿ, ನಿಜವಾಗಿ ಇದು ಆಪರೇಷನ್ ಕೈ ಅಲ್ಲ. ಕೇಳಿದ್ರಲ್ಲ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ರಿಯಾಕ್ಷನ್ ಇದು. ಬಿಜೆಪಿಯಲ್ಲಿ ಅಲ್ಲಿನ ವ್ಯವಸ್ಥೆಯಿಂದ ನೊಂದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ, ಇದಕ್ಕೆ ನಾವು ಆಪರೇಷನ್ನ ಹಸ್ತ ಅನ್ನುವ ಅವಶ್ಯಕತೆಯೇ ಇಲ್ಲ, ಯಾಕಂದ್ರೆ ಅವರು ಸ್ವೇಚ್ಛೆಯಿಂದ ಹೋದರೆ ಅದೇನು ಆಪರೇಷನ್ ಆಗುತ್ತಾ, ಇಲ್ಲ ಅದು ಆಪರೇಷನ್ ಅಲ್ಲ, ಅವರವರ ಸ್ವೇಚ್ಛೆಯಿಂದ ಬರ್ತಿದ್ದಾರೆ. ಕಾರಣ ಬಿಜೆಪಿಯಲ್ಲಿನ ತತ್ವ ಸಿದ್ಧಾಂತಗಳು, ಅಲ್ಲಿನ ಧೋರಣೆ, ಹಾಗೆ ರಾಜ್ಯ ನಾಯಕರ ಕಡೆಗಣನೆ, ಎಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರ ಒಂದು ತೀರ್ಮಾನವೇ ಅಂತಿಮ ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಅವರ ಪಕ್ಷ ಸೇರ್ಪಡೆ ಏನು ಚುನಾವಣಾ ಪೂರ್ವದಲ್ಲಿ ವಿಧಾನಸಭಾ ಚುನಾವಣಾ ಟೈಮ್ನಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ಅವ್ರಿಗಾದಂತಹ ಆ ಒಂದು ಧೋರಣೆ ಆಗಿರಬಹುದು ಅಥವಾ ಅಸಮಾಧಾನ, ಇದೆಲ್ಲವೂ ಕೂಡ ಇನ್ನುಳಿದಿರುವ ಬಿಜೆಪಿ ನಾಯಕರಿಗೂ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಅವರು ನೊಂದು ಬರ್ತಿದ್ದಾರೆ ಹೊರತು ಇದಕ್ಕೆ ಆಪರೇಷನ್ ಹಸ್ತ ಅನ್ನೋ ಹೆಸರಿಡೋ ಅವಶ್ಯಕತೆ ಇಲ್ಲ. ಅವರವರ ಸ್ವೇಚ್ಛೆಯಿಂದ ಅವರು ಹೋದರೆ ಅದು ಆಪರೇಷನ್ ಹಸ್ತ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ದಿನದಿಂದ ದಿನಕ್ಕೆ ಕುಗ್ತಾ ಇದೆ ರಾಜ್ಯದಲ್ಲಿ, ರಾಜ್ಯ ಬಿಜೆಪಿ ನಾಯಕರು ಬೀದಿಗೆ ಬೀಳೋ ಸ್ಥಿತಿಯಲ್ಲಿದ್ದಾರೆ ಅಂತಲೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ನಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಮಾಡೋರಿದ್ದಾರೆ. ಏನು ತೀರ್ಮಾನವನ್ನು ಹೊರಹಾಕ್ತಾರೆ ಅನ್ನೋದು ಎಲ್ಲರ ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.